ಕತೆ ಕೇಳಿ ಈ ಕತೆ ಯಾವ ತರ ಪ್ರೆಸೆಂಟ್ ಮಾಡಬೇಕೇನಂತ ನಾವು ಡೈರೆಕ್ಟರ್ ಪ್ಲಾನ್ ಮಾಡ್ಕೊಂಡ್ವಿ ಒಂದ್ ರೌಂಡ್. ಆಮೇಲೆ ಜಗಣ್ಣತ್ರ ಹೋದ್ವಿ ಫಸ್ಟ್ ಇಬ್ರು ಸೇರಿ ಡೈರೆಕ್ಟರ್ ನಾವು. ಜಗಣ್ಣ ಕತೆ ಕೇಳಿದ್ರ ಚೆನ್ನಾಗಿದೆ ಅಂತಂದ್ರೆ ಮಾಡೋಣ ಹೋಗಿ ಅಂದರು. ಏನಪ್ಪ ಇದು ಹಿಂಗೆ ಹೇಳ್ತಾ ಇದ್ದಾರೆ ಕತೆನೇ ಕೇಳ್ತಾ ಇಲ್ಲ ಅಂತ. ಆಮೇಲೆ ಒಂದು ಲೈನ್ ಕೇಳಿದ್ರು ಡೈರೆಕ್ಟರ್, ಯಾಕಂದ್ರೆ ಹಿಂದೆ ನೀರ್ ದೋಸೆ ಅವರು ವರ್ಕ್ ಮಾಡಿದ್ರು, ಅವ್ರ ಡೈರೆಕ್ಟರ್ ಬಗ್ಗೆ ಗೊತ್ತಿತ್ತು, ನಾನು ಇವರು ಕೋಮಲ್ ಜೊತೆ ಎಲ್ಲ ವರ್ಕ್ ಮಾಡಿದ್ದೆ ಅದೆಲ್ಲ ಗೊತ್ತಿತ್ತು. ಸೊ ಆ ನಂಬಿಕೆ ಮೇಲೆ ಅವರು ನನಗೆ ಕಾಲ್ ಶೀಟ್ನ ಕೊಟ್ಟರು. ಆಮೇಲೆ ಒಂದು ಲೈನ್ ಕೇಳಿದ್ರು, ಇದು ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತಾರೆ. ಸೊ ಆ ನಂಬಿಕೆ ಇಟ್ಟಿದ್ದರಿಂದ ಆ ನಂಬಿಕೆನ ಉಳಿಸ್ಕೊಳಕ್ಕಂತೇಳಿ ನಾವು ಎಲ್ಲ ನಮ್ಮ ಪ್ರೊಡಕ್ಷನ್ ಹೌಸ್ನಿಂದ ಏನೇನೆಲ್ಲ ಮಾಡಬೇಕಂತೇಳಿ ಶುರು ಮಾಡಿದ್ವಿ. 2018 ಶುರು ಆಯಿತು ಆ್ಯಕ್ಚುಲಿ ಸಿನಿಮಾ. ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಬೇಕಂತೇಳಿ ಡಿಸೈಡ್ ಆಗಿ ಎರಡು ಒಟ್ಟೊಟ್ಟಿಗೆ ಪ್ಯಾರಲಲ್ಲಿ ಶೂಟ್ ಮಾಡ್ತಿದ್ವಿ. ಎರಡೂ ಸಿನಿಮಾ ಮುಗಿದಿದೆ, ಬಟ್ ಫಸ್ಟು ಒನ್ ಪಾರ್ಟ್ ರಿಲೀಸ್ ಆಗುತ್ತೆ, ಚಾಪ್ಟರ್ ಒನ್ ರಿಲೀಸ್ ಆಗುತ್ತೆ, ಆಮೇಲೆ ಚಾಪ್ಟರ್ ಟೂ ರಿಲೀಸ್ ಆಗುತ್ತೆ. ಸೊ ಇಲ್ಲಿವರೆಗೂ ಆಮೇಲೆ ಒಂದು ಹಾಡ್ ಮಾಡಬೇಕಂದ್ರೆ ಬೇರೆ ರೀತಿ ಇರಬೇಕು, ಪ್ರೊಡಕ್ಷನ್ ಮಾಡಬೇಕಂದ್ರೆ ಬೇರೆ ರೀತಿ ಇರಬೇಕು ಅಂತೇಳಿ ಆ ಪ್ರೆಸೆಂಟೇಷನ್ನ ಬೇರೆ ರೀತಿ ತೊಗೊಳ್ಬೇಕು. ಆಮೇಲೆ ಈ ಸಿನಿಮಾ ಏನಂದರೆ ಜಗ್ಗೇಶಣ್ಣ ಹೇಳ್ದಂಗೆ ಕತೆ ಹೆಂಗಿದೆ ಅಂದರೆ ವಾಸ್ತವತೆ ಇದೆ, ನಮ್ಮ ಸುತ್ತಮುತ್ತ ನಡೆಯುವಂಥ ಕತೆಗಳು, ಎಲ್ಲೋ ಬೇರೆ ಇದು ಅನಿಸೋದಿಲ್ಲ. ಆ ಥರ ಒಂದು ಕತೆ ತುಂಬ ನ್ಯಾಚುರಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅವರೆಲ್ಲರೂ ನಂಬಿಕೆ ಇಟ್ಟಿರೋದರಿಂದ ನನಗೂ ಒಂದು ಶಕ್ತಿ ಬಂತು. ಆಮೇಲೆ ಕೊರೋನಾ ಬಂತು, ಏನೇನೋ ಬಂತು, ಅದನ್ನೆಲ್ಲ ಭಯ ಪಡೋದು ಬೇಡ ಅಂತೇಳಿ ಸಿನಿಮಾಗೆ ಏನೆಲ್ಲ ಬೇಕು ಕೊಟ್ಟು ಮಾಡಿದ್ದೀನಿ. ಆಮೇಲೆ ಆ ಸಾಂಗ್ನು ಮಾಡಬೇಕಂತಂದರೆ ಇದು ಬೇರೆ ಲೆವೆಲ್ಗೆ ಒಂದು ಇದಾಗಬೇಕಂತ ಥರ ಸಾಂಗ್ನ ಮಾಡಿದ್ವಿ. ಸೊ ಜನ ಒಪ್ಪಿದ್ದಾರೆ, ಬಾಗಿಲ್ ತಗಿ ಮೀರಿ ಜಾನ್ ಇಷ್ಟೊಂದು ಸೂಪರ್ ಹಿಟ್ ಆಗುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿಲ್ಲ, ಅದನ್ನು ಮೀರಿ ಜನ ತೊಗೊಂಡಿದ್ದಾರೆ. ಆಮೇಲೆ ವರ್ಲ್ಡ್ ವೈಡಲ್ಲಿ ತೊಗೊಂಡಿದ್ದಾರೆ. ಇವತ್ತೇನಂದರೆ ಒಂದು ಕನ್ನಡ ಸಿನಿಮಾ ಅಂತಿಲ್ಲ, ಇದು ವರ್ಲ್ಡ್ ವೈಡ್ ಸಿನಿಮಾ, ಗ್ಲೋಬಲ್ ಸಿನಿಮಾ ಅನ್ನೋ ಲೆವೆಲ್ಗೆ ಇದನ್ನು ತೊಗೊಂಡು ತೊಗೊತಾ ಇದ್ದಾರೆ. ಆಮೇಲೆ ಬೇರೆ ಗಲ್ಫ್ ಕಂಟ್ರೀಸ್ ಜೊತೆನೂ ಮಾತುಕತೆ ನಡೀತದೆ, ಅಲ್ಲಿನೂ ಇದೇ ಥರನೇ ಒಂದು ನೆಕ್ಸ್ಟ್ ಗ್ಲೋಬಲ್ ಮೀಟ್ ಮಾಡ್ತೀವಿ. ಮತ್ತು ಸಿಂಗಾಪುರ್, ಮಲೇಷ್ಯಾ, ಈ ಜಪಾನ್, ಈ ಕಡೆ ಕನ್ನಡಿಗರ ಜೊತೆ ಒಂದು ಮಾಡಬೇಕಂದ್ರೆ ಆಸ್ಟ್ರೇಲಿಯಾ, ಜರ್ಮನ್ ಈ ಥರ. ಸೊ ಈ ಹಾಡನ್ನ ಎಲ್ಲರೂ ನೋಡಿದ್ದಾರೆ, ಎಲ್ಲರೂ ಜಗಣ್ಣನ ಜೊತೆ ಮಾತಾಡಬೇಕಂತಂದರೆ ಅದನ್ನೆಲ್ಲ ಮಾಡೋಣ ಅಂತ ಮಾಡ್ತಾಯಿದ್ವಿ. ವಿಶೇಷವಾಗಿ ಈ ಸಾಂಗ್ ಮಾಡಬೇಕಂದ್ರೆ ಡೈರೆಕ್ಟ್ರು ಮತ್ತು ನಾವು ಎಲ್ಲ ಕೂತ್ಕೊಂಡು, ಆಮೇಲೆ ಅನೂಪ್ ಸೆಲಿನ್ ಮ್ಯೂಸಿಕ್ ಡೈರೆಕ್ಟ್ರು ಕೂತ್ಕೊಂಡು ಬೇರೆ ಥರ ಒಂದು ಸೌಂಡಿಂಗ್ಸು ಇದರಲ್ಲಿ ಮಾಡೋಣ, ಎಲ್ರಿಗೂ ಈಸಿಯಾಗಿ ತಲುಪೋ ಥರ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಅದು ಇಷ್ಟು ಮಟ್ಟಿಗೆ ಸಕ್ಸಸ್ ಕೊಟ್ಟಿದೆ. ಆಮೇಲೆ ಮುರಳಿ ಮಾಸ್ಟರ್ ಡ್ಯಾನ್ಸ್ ನಮ್ಮ ಹಿಂದೆ ಗೋವಿಂದ ನಮ್ಮಲ್ಲಿ ಪ್ಯಾರಿಗೆ ಆಗ್ಬಿಟ್ಟೈತೆ ಸಾಂಗ್ ಮಾಡಿದರು. ಸೊ ಅವರು ತುಂಬ ಚೆನ್ನಾಗಿ ಮಾಡಿ, ಆ ಸಾಂಗ್ ಕೂಡ ತುಂಬ ಸಕ್ಸಸ್ ಆಗಿತ್ತು. ಸೊ ಅವ್ರ ಹತ್ರ ಮಾತಾಡಿದ್ವಿ, ಅವರು ಎಲ್ಲರೂ ಕೈ ಜೋಡಿಸ್. ಆಮೇಲೆ ಜಗ್ಗಣ್ಣ ಹೇಳಿದ್ರು ಫಸ್ಟ್ ಡೇ ಸೆಟ್ಟಿಗೆ ಬಂದು ಈ ಸಾಂಗ್ ಸೂಪರ್ ಹಿಟ್ ಆಗುತ್ತಂತ, ಇವ್ರ ಜೊತೆ ಮಾದೇಗೌಡರು ಅಂತಿತ್ತು, ಅವ್ರು ಕೂಡ ಹೇಳಿದ್ರು ಸರ್ ಪ್ಯಾರಿಗೆ ಆಗ್ಬಿಟ್ಟಿದ್ದೇನು, 10 times ಇದು ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತೆಲ್ಲ ಎಲ್ಲರೂ ಹೇಳ್ತಾ ಇದ್ರು. ಸೊ ಅದನ್ನು ಇವತ್ತೆಲ್ಲರೂ ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ, ಅದೇ ಒಂದು ಖುಷಿ. ಆಮೇಲೆ ಜಗ್ಗೇಶ್ ಸರ್ ಅವರ ಸಪೋರ್ಟ್ ಫಸ್ಟ್ ಏನಿಂದ ಇಲ್ಲಿವರೆಗೂ, ಆ್ಯಕ್ಚುಲಿ ಅವರು ರಾತ್ರಿ ಬಂದು ಮಲಗಕ್ಕೆ ಟೈಮ್ ಸಿಕ್ಕಿಲ್ಲ, ಅವರು ನನಗಾಗಿ ಅಲ್ಲಿ ಕೂತಿದ್ರಷ್ಟು, ಅವರು ನಿದ್ದೆ ಬಂದ್ರೂ ಹಿಂಗೆ ಅಂದ್ಬಿಟ್ಟು ಪಾಪ ಅವ್ರು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ರು. ಸೊ ಯಾವ ರೀತಿ ಟ್ಯಾಂಕ್ಸ್ ಹೇಳಬೇಕು ಜಗ್ಗೇಶ್ ಸರ್ಗೆ ಅಂತ ಗೊತ್ತಾಗ್ತಾ ಇಲ್ಲ, ಈ ಪಕ್ಕದಲ್ಲೇ ಇದ್ದಾರೆ, ಯಾಕಂದರೆ ಏನು ಹೇಳಿದ್ರೆ ಹೊಗಳ್ದಂಗೆ ಆಗುತ್ತೆ, ಚೆನ್ನಾಗಿರಲ್ಲ. ನಾವು ಪ್ಲ್ಯಾನ್ ಮಾಡಿಲ್ಲ, ಸಾಂಗ್ ರಿಲೀಸ್ ಮಾಡಿದ್ವಿ, ಸಾಂಗ್ ಚೆನ್ನಾಗಿದೆ ರಿಲೀಸ್ ಮಾಡೋಣ ಅಂತೇಳಿ ನಮ್ಮ ಮೋನಿಫ್ಲಿಕ್ಸ್ ಆಡಿಯೋ ಇದರಲ್ಲಿ ರಿಲೀಸ್ ಮಾಡಿದ್ವಿ. ಜನಗಳು ನೋಡಿ ಇಷ್ಟಪಟ್ಟು ಅವರ ಗ್ರೂಪ್ಗಳಲ್ಲಿ ಶೇರ್ ಮಾಡಿಬಿಟ್ಟು ಫೋನ್ಗಳು ಮಾಡಿದ್ರು ಅವರು. ಸೊ ಹಾಡು ಹಿಂಗಿದೆ, ಎಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ ಅಂತ ಆಗ ನಮಗೆ ಅನಿಸ್ತು. ಆಮೇಲೆ ಬೇರೆ ಥರ ಪ್ಲ್ಯಾನ್ ಮಾಡಿದ್ದು. ಸೊ ಫಸ್ಟ್ ಪ್ಲ್ಯಾನ್ ಇರಲಿಲ್ಲ. ಸೊ ಆಮೇಲೆ ಅಂದ್ಕೊಂಡ್ವಿ, ಸೊ ಇಷ್ಟು ಜನ ರಿಸೀವ್ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡಿ ಒಂದು ಇಂಟ್ರಾಕ್ಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಿ ಇವತ್ತು ಕನ್ನಡಿಗರು ಎಲ್ಲೋ ಹೋಗಿ ಯಾವುದೋ ದೇಶದಲ್ಲಿ ಕೂತಿದ್ದಾರೆ, ಅವ್ರಿಗೆ ಏನಾಯ್ತು ಅಂದರೆ ಕೊರೋನಾ ಆದಮೇಲೆ ಇದೊಂಥರ ಎಂಟರ್ಟೈನ್ಮೆಂಟ್ ಸಾಂಗ್ ಥರ ಆಯಿತು, ಒಂದು ವ್ಯಾಕ್ಸಿನ್ ಕೊಟ್ಟಂಗೆ ಬೂಸ್ಟರ್ ಡೋಸ್ ಥರ ಆಯಿತು, ಅವ್ರಿಗೆ ಎಂಜಾಯ್ಮೆಂಟ್ ಒಂಥರ ಏನೋ ಖುಷಿ ಕೊಡ್ತಾವೆ ಅವ್ರಿಗೆ. ಅಂದರೆ ನೊಂದಿದ್ರಲ್ಲ ಏನು ನೋಡಿದೆ ರೊಟೀನ್ ಸಾಂಗ್ಸ್ ನೋಡಿ, ಸೊ ಅವರೆಲ್ಲ ಇಷ್ಟಪಟ್ಟರು. ಸೊ ಅದನ್ನು ಅವ್ರ ಜೊತೆ ಮಾತಾಡ್ಸೋಣ ಅಂತೇಳಿ ಆಮೇಲೆ ಪ್ಲ್ಯಾನ್ ಆಗಿ ಇದು ನಡೀತಾ ಇರೋದು. ಸೊ ಇದು ಹೀಗೆ ನಡೀತಾ ಇದೆ ಇನ್ನೂ ಒಂದಷ್ಟು ದಿವಸ. ಈ ಥರ ಗ್ಲೋಬಲ್ ಮೀಟ್ಸ್ ಸಾಕಷ್ಟು ಆಗುತ್ತೆ, ಎಲ್ಲ ಕಂಟ್ರಿಗಳು ಕನ್ನಡಿಗರ ಜೊತೆ ಮಾತಾಡ್ಸ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ.